ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಓಡಿಯ ಪಂದ್ಯ ಮಧ್ಯಪ್ರದೇಶ ಇಂಡೋರ್ ಸ್ಟೇಡಿಯಂನಲ್ಲಿ ನಡೀತಿದೆ. ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಟಾಸ್ನ ಸೋತು. ಸದ್ಯಕ್ಕೆ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರು ಕೂಡ ಆರ್ಭಟವನ್ನು ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ತಂಡದ ವಿರುದ್ಧ ಹೈಯೆಸ್ಟ್ ಪವರ್ ಪ್ಲೇ ರನ್ಸ್ನ ಬಾರಿಸಿದ್ದಾರೆ ಓಡಿಐನಲ್ಲಿ. ಋತುರಾಜ ಗಾಯಕ್ವಾಡ್ ಅವರು ಔಟ್ ಆದರು ಆಸ್ ಎ ರೆಸಲ್ಟ್ಗೆ. ಆದರೆ ನಮ್ಮ ಟೀಮ್ ಇಂಡಿಯಾ ಇದೀಗ ಆರಾಮಾಗಿದೆ. ಯಾಕಪ್ಪ ಅಂದರೆ ಇಂಡೋರ್ನಲ್ಲಿ ಮಳೆ ಬರ್ತಿದೆ, ಕೊಲಂಬೋಯಿಂದ ಮಳೆ ಇಂಡೋರ್ಗೆ ಬಂದಿದೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ತಂಡವನ್ನು ಫಾಲೋ ಮಾಡ್ತಾ ಇದೆ, ಹೇಗಿದೆ ನೋಡ್ಬೋದು. ಪಿಚ್ಚು ಎಲ್ಲ ಕೂಡ ಕವರ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಯಾಕೋ ಮ್ಯಾಚು ಸ್ಟಾರ್ಟ್ ಆಗಂಗೆ ಕಾಣ್ತಿಲ್ಲ, ಮಳೆ ಬರ್ತಾನೆ ಇದೆ. ಸ್ಕೋರ್ ಕಾರ್ಡ್ ನೋಡೋಣ ಏನು ಎಷ್ಟಾಗಿತ್ತು ಅಂತ. 9.5 ಓವರ್ಸ್ ಕಂಪ್ಲೀಟ್ ಆಗಿದೆ, 79 ರನ್ಸ್ನ ಬಾರಿಸಿದ್ದಾರೆ, ಒಂದು ವಿಕೆಟ್ನ ಕಳ್ಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು 20 ಬಾಲ್ಗೆ 34 ರನ್ಗಳನ್ನು ಬಾರಿಸಿದ್ದಾರೆ, 6 ಫೋರ್ಗಳು ಹೊಡೆದಿದ್ದಾರೆ ಗುರು. ಬೆಂಕಿ ಗಿಲ್ 32 ರನ್ಗಳನ್ನು ಬಾರಿಸಿದ್ದಾರೆ, 27 ಬಾಳ್ಗೆ 2 ಫೋರ್ 2 6 ಕೂಡ ಹೊಡೆದಿದ್ದಾರೆ. ಬೆಂಕಿ ಇತ್ತು ಅಂತ ಹೇಳ್ಬೋದು. ಹೇಜಲ್ವುಡ್ ಅವರಿಗೆ ಒಂದು ವಿಕೆಟ್ ಬಿದ್ದಿದೆ. ಮಳೆಯಿಂದ ಪಂದ್ಯ ಸ್ಟಾಪ್ ಆಗಿದೆ, ಆದಷ್ಟು ಬೇಗ ಪ್ರಾರಂಭವಾಗುತ್ತೆ. ಎಲ್ಲ ಥರದ ಅಪ್ಡೇಟು ಸದ್ಯಕ್ಕೆ ನಾನು ತಿಳಿಸ್ಕೊಡ್ತೀನಿ. ಮಳೆ ಇವಾಗ ಎಂಟ್ರಿ ಆಗಿದೆ, ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.